ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೆ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಹೇಳ್ತಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನೆಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನೆಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ ಸೆಮ್ಮಲ್ಲಿದ್ದೀರಾ, ಫಸ್ಟ್ ಪಿ ಎಸ್ ಸಿ ಸೆಕೆಂಡ್ ಸೆಮ್ಮಲ್ಲಿದ್ದೀರಾ, ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಡಿ ಎಸ್ ಸಿ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ ಒಂದು ಯೂನಿಟ್ ಬರುತ್ತೆ, ಆ ಯೂನಿಟ್ಗೆ ನಾವೇನಂತ ಕೆಮಿಕಲ್ ಬಾಂಡಿಂಗ್ ಅಂತ ಅದರದ್ದು ಸೀರೀಸು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಆಲ್ರೆಡಿ 16 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 17ನೇ ವೀಡಿಯೋ. ಅದರಲ್ಲಿ ಕೋವಲೆಂಟ್ ಬಾಂಡಿಂಗಲ್ಲಿ 14ನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಕೋವಲೆಂಟ್ ಬಾಂಡಿಂಗ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮೊದಲು ನಮಗೆ ಲೂಯಿಸ್ ಥಿಯರಿ ಬಂತು, ಅದರದ್ದು ಕೆಲವೊಂದು ಅಬ್ಜೆಕ್ಷನ್ಸ್ ಇತ್ತು, ಕೆಲವೊಂದು ಡ್ರಾಬ್ಯಾಕ್ಸ್ ಇತ್ತು, ಕೆಲವೊಂದು ಔಟ್ಕಮ್ಸ್ ಇತ್ತು. ಅದನ್ನು ಕೆಲವೊಂದು ಕ್ವಶನ್ಗೆ ಇಟ್ ವಾಸ್ ಅನೇಬಲ್ ಟು ಆನ್ಸರ್. ಅದಕ್ಕೆ ಆನ್ಸರ್ ಹುಡ್ಕೋದಕ್ಕೆ ನನಗೆ ವೇಲೆನ್ಸ್ ಬಾಂಡ್ ಥಿಯರಿ ಬಂತು. ವೇಲೆನ್ಸ್ ಬಾಂಡ್ ಥಿಯರಿನಲ್ಲೂ ಕೆಲವೊಂದು ಅಬ್ಜೆಕ್ಷನ್ಸ್ ಬಂತು, ಕೆಲವೊಂದು ಶಾರ್ಟ್ಕಮ್ಸ್ ಬಂತು, ಕೆಲವೊಂದು ಲಿಮಿಟೇಷನ್ಸ್ ಬಂತು. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ವೆಸ್ಪಾರ್ ಥಿಯರಿ ಬಂತು. ವೆಸ್ಪಾರ್ ಥಿಯರಿನಲ್ಲೂ ಕೆಲವೊಂದು ಅಬ್ಜೆಕ್ಷನ್ಸ್ ಬಂತು, ಅದು ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡ್ಸ್ ಆಗಿರ್ಬೋದು ಅಥವಾ ಐಸೋ ಎಲೆಕ್ಟ್ರಾನಿಕ್ ಕಾಂಪೌಂಡ್ಸು ಶೇಪ್ ಆಗಿರ್ಬೋದು, ಜಾಮೆಟ್ರಿ ಆಗಿರ್ಬೋದು, ಐಸ್ ಹೈಬ್ರಿಡೈಸೇಷನ್ ಆಗಲಿ, ಅದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅನೇಬಲ್ ಆಯಿತು. ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮಗೆ ಇನ್ನೊಂದು ಥಿಯರಿ ಇದೆ. ಆ ಥಿಯರಿಗೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಅದು ಪರ್ಫೆಕ್ಟಾಗಿ ಯಾವ ಥರ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತಿದೆ, ಯಾವ ಥರ ಮಾಲಿಕ್ಯೂಲ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ, ಅದನ್ನು ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗುತ್ತೆ. ಆ ಥಿಯರಿಗೆ ನಾವೇನಂತ ಕರಿತೀವಿ, ಎಮ್ ಓ ಟಿ ಅಂತ ಕರಿತೀವಿ, ಅಥವಾ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಛಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮಾಡ್ಕೊಳ್ಳಿ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ. ಕೆಲವೊಂದು ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಎರಡನೇ ಥಿಯರಿ ಇದೆ ಕೋವಲೆಂಟ್ ಬಾಂಡಲ್ಲಿ, ಅದರಲ್ಲಿ ಕೆಲವೊಂದು ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಆನ್ಸರ್ ಮಾಡೋದಕ್ಕೋಸ್ಕರ ನಮಗೆ ವೇಲೆನ್ಸ್ ಬಾಂಡ್ ಥಿಯರಿ ಇದೆ. ಹಂಗಂತ ವಿ ಬಿ ಟಿ ತಪ್ಪು ಅಂತಲ್ಲ, ವೇಲೆನ್ಸ್ ಬಾಂಡ್ ಥಿಯರಿ ತಪ್ಪು ಅಂತಲ್ಲ, ಅದರದ್ದು ಎಕ್ಸ್ಟೆನ್ಷನ್ ವರ್ಷನ್ ಆಗಿ ನಮಗೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬರ್ತಾ ಇದೆ, ವಿಚ್ ಇಸ್ ಕಾಂಪ್ಲಿಮೆಂಟ್ ಟು ದಿ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ಮೂರು ಥಿಯರಿಗಳು ತಪ್ಪು ಅಂತ ಹೇಳ್ತಾರೆ, ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿ ಆಲ್ ದಿ ಥ್ರೀ ಟುಗೆದರ್ ಟ್ರೈ ಟು ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್. ಅದರಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನ ವೂಂಡ್ ಅಂಡ್ ಮುಲಿಕನ್ ಅನ್ನೋರು 1932ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇವರೇನು ಹೇಳ್ತಾರೆ ಅಂದರೆ, ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ಮಾಲಿಕ್ಯುಲರ್ ಆರ್ಬಿಟಲ್. ಒಬ್ಬೊಬ್ಬರು ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾರೆ. ವೇಲೆನ್ಸ್ ಬಾಂಡ್ ಥಿಯರಿ ಅವರು ಹೇಳ್ತಾರೆ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಇವರೇನು ಹೇಳ್ತಾರೆ ಅಂತಂದರೆ, ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋಂಗೆ ಎರಡು ನಮ್ಗೆ ಅಟಾಮಿಕ್ ಆರ್ಬಿಟಲ್ಸ್ ಇದೆ. ಅಟಾಮಿಕ್ ಆರ್ಬಿಟಲ್ಸ್ ಅಂದರೆ ಅದು ಎಸ್ ಆರ್ಬಿಟಲ್ ಆಗಿರ್ಬೋದು, ಪಿ ಆರ್ಬಿಟಲ್ ಆಗಿರ್ಬೋದು, ಡಿ ಆಗಿರ್ಬೋದು, ಎಫ್ ಆಗಿರ್ಬೋದು. ಇಲ್ಲಿ ನಾನು ಎಸ್ ಆರ್ಬಿಟಲ್ ತೊಗೊಂಡಿದ್ದೀನಿ. ಎಸ್ ಆರ್ಬಿಟಲ್ಲು ಸಿಮೆಟ್ರಿಕಲ್ ಆಗಿರುತ್ತೆ, ಸರ್ಕ್ಯುಲರ್ ಆಗಿರುತ್ತೆ. ಅವೆರಡು ಎರಡು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ನನಗೆ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಸೊ ದಟ್ ಮಾಲಿಕ್ಯುಲರ್ ಆರ್ಬಿಟಲ್ ಲೀಸ್ ಟು ದಿ, ಹಾಗಾದರೆ ಸೈಲೆಂಟ್ ಫೀಚರ್ಸ್ ಆಫ್ ಎಮ್ ಓ ಟಿ ಏನಾಗಿದೆ? ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನ ಉಂಡನ್ ಮುಲಿಕನವರು ಏನು ಹೇಳಿದ್ರು, ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಟಾಮಿಕ್ ಆರ್ಬಿಟಲ್ಸ್ ತೊಗೊಳ್ತಾ ಇದ್ದೀವಿ. ಅಟಾಮಿಕ್ ಆರ್ಬಿಟಲ್ಸ್ ಎಸ್ ಆರ್ಬಿಟಲ್ ಆಗಿರ್ಬೋದು, ಪಿ ಆಗಿರ್ಬೋದು, ಡಿ ಆಗಿರ್ಬೋದು, ಎಫ್ ಆಗಿರ್ಬೋದು. ಸೊ ದೋಸ್ ಅಟಾಮಿಕ್ ಆರ್ಬಿಟಲ್ಸ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಆಗ ಎಲ್ಲ ಅಟಾಮಿಕ್ ಆರ್ಬಿಟಲ್ ಹೆಂಗೆ ಬೇಕೋ ಹಂಗೆ ರ್ಯಾಂಡಮ್ ಆಗಿ ಕಂಬೈನ್ ಆಗ್ತಾವಾ? ಇಲ್ಲ, ದೇರ್ ಇಸ್ ಎ ರೂಲ್. ಸೊ ದೋಸ್ ಅಟಾಮಿಕ್ ಆರ್ಬಿಟಲ್ ಶುಡ್ ಹ್ಯಾವ್ ಸೇಮ್ ಎನರ್ಜಿ. ಯಾವುದು ಕಂಬೈನ್ ಆಗ್ತಿದೆಯಲ್ಲ, ಆ ಕಂಬೈನ್ ಆಗ್ತಾ ಇರುವಂಥ ಅಟಾಮಿಕ್ ಆರ್ಬಿಟಲ್ಸು ದೇ ಶುಡ್ ಹ್ಯಾವ್ ಆಲ್ಮೋಸ್ಟ್ ಸೇಮ್ ಎನರ್ಜಿ ಆರ್ ಈಕ್ವಲೆಂಟ್ ಎನರ್ಜಿ. ಆವಾಗಷ್ಟೇ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತಾ? ಇಲ್ಲ ಅಂದರೆ ಮಾಲಿಕ್ಯುಲರ್ ಆರ್ಬಿಟಲ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗಲ್ಲ. ಅಟಾಮಿಕ್ ಆರ್ಬಿಟಲ್ಸು ಏನು ಎನರ್ಜಿ ಕಾನ್ಸೆಪ್ಟ್ ತಗೊಳ್ತೀವಲ್ಲ, ಎಲ್ಲ ಅಟಾಮಿಕ್ ಆರ್ಬಿಟಲ್ಸು ಸೇಮ್ ಎನರ್ಜಿ ಇರೋವಂಥವು ಮಾತ್ರ ಏನಾಗ್ತವೆ, ಕಂಬೈನ್ ಆಗ್ತವೆ. ಕಂಬೈನ್ ಅಂದರೆ ನಿಮ್ಗೆ ಏನು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತಲ್ಲ, ಆ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗೆ ಬೇರೆ ಬೇರೆ ಎನರ್ಜಿ ಇರುತ್ತೆ. ಅದು ಅಟಾಮಿಕ್ ಆರ್ಬಿಟಲ್ಸ್ ಜಾಸ್ತಿ ಇರ್ಬೋದು, ಇಲ್ಲಾಂದರೆ ಅಟಾಮಿಕ್ ಆರ್ಬಿಟಲ್ಗಿಂತ ಕಡಿಮೆ ಇರ್ಬೋದು. ಸೊ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗ್ತವೆ. ಹೆಂಗೆ ಯಾವಾಗ ಕಂಬೈನ್ ಆಗ್ತವೆ? ಇಫ್ ದೇ ಹ್ಯಾವ್ ಸೇಮ್ ಎನರ್ಜಿ. ಸೊ ಸೇಮ್ ಎನರ್ಜಿ ಇದ್ದಾಗ ಅವು ಕಂಬೈನ್ ಆದಾಗ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಅದು ಸೆಕೆಂಡ್ ಸೈಲೆಂಟ್ ಫೀಚರ್. ಥರ್ಡ್ ಒನ್, ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಎಷ್ಟು ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಿದ್ದಾವೋ ಅಷ್ಟೇ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರ್ತಾ ಇರುತ್ತೆ. ಎರಡು ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗ್ತಾ ಇದ್ದರೆ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಸೊ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ದ ಶೇಪ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಯಾವ ಶೇಪ್ ಇದೆ ಅಟಾಮಿಕ್ ಆರ್ಬಿಟಲ್ಸ್ಗೆ, ಅದ್ರ ಮೇಲೆ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಗೂ ಬೇರೆ ಬೇರೆ ಶೇಪ್ ಬರ್ತಾ ಹೋಗುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ ಪೇ ವೆರಿ ಇಂಪಾರ್ಟೆಂಟ್ ರೋಲ್. ಅಟಾಮಿಕ್ ಆರ್ಬಿಟಲ್ ಯಾವ್ದು ಕಂಬೈನ್ ಆಗ್ತಿದೆಯೋ ಅವೆರಡಕ್ಕೂ
ಎಷ್ಟು ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತದೆಯೋ ಅಷ್ಟೇ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರ್ತಾ ಹೋಗುತ್ತೆ. ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಮೇಲೆ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ ಶೇಪ್ ಯಾವ್ದು ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಹೇಗೆ ನಾನು ಎಲೆಕ್ಟ್ರಾನ್ಸ್ನ ಫಿಲ್ ಮಾಡೋಕ್ಕೆ ಹೋಗ್ತಾ ಹೋದಾಗ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ ಈ ಫಿಲ್ಡ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜೀಸ್ ಆಲ್ಫೋ ರೂಲ್ ಅಂತ ಹೇಳ್ತೀವಿ, ಆಲ್ಫೋ ಬ್ಯೂ ರೂಲ್ ಅಂತ ಹೇಳ್ತೀವಿ. ಸೊ ಈ ರೂಲ್ ಪ್ರಕಾರ ನಾವೇನು ಮಾಡ್ತಾ ಇದ್ದೀವಿ, ಲೋಯೆಸ್ಟ್ ಎನರ್ಜಿ ಫಸ್ಟ್ ಫಸ್ಟ್ ಸಿಂಗ್ಲಿ ಫಿಲ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ಲಿ ಅದನ್ನು ಫಿಲ್ ಮಾಡ್ತಾ ಹೋಗಬೇಕು. ಮತ್ತೆ ಹೇಳ್ತೀನಿ, ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಅಟಾಮಿಕ್ ಆರ್ಬಿಟಲ್ಸ್ ಹ್ಯಾವಿಂಗ್ ಸೇಮ್ ಎನರ್ಜಿ ದೇ ಗೋಯಿಂಗ್ ಟು ಕಂಬೈನ್. ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟು ನಂಬರ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಶೇಪ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಟು ಡಿಸೈಡ್ ದಿ ಶೇಪ್ ಆಫ್ ದಿ ಮಾಲಿಕ್ಯುಲರ್ ಆರ್ಬಿಟಲ್. ಅದು ಹೇಗೆ ಫಿಲ್ ಆಗುತ್ತೆ ಅಂದರೆ ಎಲೆಕ್ಟ್ರಾನ್ಸು ಇನ್ಕ್ರೀಸಿಂಗ್ ಆರ್ಡರ್ಲಿ ಫಿಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈಚ್ ಮಾಲಿಕ್ಯುಲರ್ ಆರ್ಬಿಟಲ್ ಕ್ಯಾನ್ ಅಕಾಮಿಡೇಟ್ ಓನ್ಲಿ ಟೂ ಎಲೆಕ್ಟ್ರಾನ್ಸ್ ಆಫ್ ಹ್ಯಾವಿಂಗ್ ಅಪೋಸಿಟ್ ಸ್ಪಿನ್. ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ನ ಅದು ಫಾಲೋ ಮಾಡುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ಸ್ನ ಇನ್ಕ್ರೀಸಿಂಗ್ ಆರ್ಡರ್ ಹಾಕಬೇಕು, ಒಂದಕ್ಕೆ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಅಕಾಮಿಡೇಟ್ ಈಚ್ ಆರ್ಬಿಟಲ್ ಕ್ಯಾನ್ ಅಕಾಮಿಡೇಟ್ ಓನ್ಲಿ ಟೂ ಎಲೆಕ್ಟ್ರಾನ್. ವೈಲ್ ಫಿಲ್ಲಿಂಗ್ ದಿ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಈಕ್ವಲ್ ಎನರ್ಜಿ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂಟಿಲ್ ಆಲ್ ಸಚ್ ಆರ್ಬಿಟಲ್ಸ್ ಆರ್ ಸಿಂಗ್ಲಿ ಆಕ್ಯುಪೈಡ್. ಒಂದು ಸುಳ್ಳು ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರ್ ಬರೀತಾ ಹೋದಾಗ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗಿದೆ, ಎರಡಕ್ಕೂ ಸೇಮ್ ಎನರ್ಜಿ ಇದ್ದಾಗ ಫಸ್ಟ್ ಅವೆರಡನ್ನು ಸಿಂಗ್ಲಿ ಫಿಲ್ಡ್ ಆಗಬೇಕು, ಆಮೇಲೆ ಅದು ಪೇರ್ ಆಗ್ತಾ ಹೋಗಬೇಕು. ಸೊ ನೀನು ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕಾದ್ರೆ ಅಕಾಮಿಡೇಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಮಾಲಿಕ್ಯುಲರ್ ಆರ್ಬಿಟಲ್ ಆಗಬೇಕು ಅಂದರೆ ಯು ಶುಡ್ ಫಾಲೋ ದಿ ಪೌಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಆ್ಯಂಡ್ ಆಲ್ಸೋ ಹಂಡ್ಸ್ ರೂಲ್ನ ಅದು ಫಾಲೋ ಮಾಡಬೇಕಾಗತ್ತೆ. ಮತ್ತು ಅದನ್ನೆಲ್ಲ ಸಮರೈಸ್ ಮಾಡೋದು ಅಂತಂದರೆ ಅಟಾಮಿಕ್ ಆರ್ಬಿಟಲ್ಸ್ ಎಲ್ಲ ಕಂಬೈನ್ ಆಗುತ್ತೆ, ಕಂಬೈನ್ ಆದಾಗ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರ್ತಾ ಹೋಗುತ್ತೆ. ಸೊ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಗೋಯಿಂಗ್ ಟು ಡಿಸೈಡ್ ದಿ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್. ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಲ್ಸೋ ಗೋಯಿಂಗ್ ಟು ಡಿಸೈಡ್ ದಿ ಶೇಪ್ ಆಫ್ ದಿ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಎನರ್ಜಿ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ದೋಸ್ ಆರ್ ಕಂಬೈನಿಂಗ್ ದೇ ಶುಡ್ ಹ್ಯಾವ್ ಸೇಮ್ ಎನರ್ಜಿ, ದೆನ್ ಓನ್ಲಿ ದ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್, ಅದರ್ವೈಸ್ ದೇರ್ ವೋಂಟ್ ಬಿ ಫಾರ್ಮೇಷನ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ಆರ್ಬಿಟಲ್ ಗೋಯಿಂಗ್ ಟು ಫಾಲೋ ದಿ ಹಂಡ್ಸ್ ರೂಲ್ ಆ್ಯಂಡ್ ಆಲ್ಸೋ ಪೌಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. ದಿಸ್ ಈಸ್ ಎ ಶಾರ್ಟ್ ನೆಕ್ಸ್ಚಲ್ ಆಫ್ ದಿ ಎಂಓಟಿ. ಈ ನಾಲ್ಕೇ ಕಾನ್ಸೆಪ್ಟು, ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತವೆ, ಕಂಬೈನ್ ಆಗೋದಕ್ಕೆ ಸೇಮ್ ಎನರ್ಜಿ ಇರಬೇಕು, ಎಷ್ಟು ನಂಬರ್ ಇರುತ್ತಲ್ಲ ಅಷ್ಟೇ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ, ಯಾವುದು ಶೇಪ್ ಇರುತ್ತಲ್ಲ ಅಟಾಮಿಕ್ ಆರ್ಬಿಟಲ್ಗೆ ಅದೇ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ ಶೇಪ್, ಅದ ಮೇಲೆ ಡಿಸೈಡ್ ಆಗುತ್ತೆ. ಫಿಲ್ಲಿಂಗ್ ಹೇಗಾಗುತ್ತೆ ಅಂದರೆ ಪೌಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಹಂಡ್ಸ್ ರೂಲ್ ಮೇಲೆ ಅದು ಫಾಲೋ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಅದನ್ನು ಸಿಂಗ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಮಾಡಬೇಕು, ಸಿಂಗ್ಲಿ ಏನು ಸೇಮ್ ಎನರ್ಜಿ ಇದ್ದರೆ ಸಿಂಗ್ಲಿ ಮಾಡಬೇಕು, ದೆನ್ ಅದನ್ನು ಅಕಾಮಿಡೇಟ್ ಮಾಡಬೇಕು ಆ್ಯಂಡ್ ಈಚ್ ಆರ್ಬಿಟಲ್ ಕ್ಯಾನ್ ಅಕಾಮಿಡೇಟ್ ಮ್ಯಾಕ್ಸಿಮಮ್ ಟೂ ಎಲೆಕ್ಟ್ರಾನ್ಸ್. ಸೊ ಇದನ್ನೆಲ್ಲನೂ ಕನ್ಸಿಡರ್ ಮಾಡಿಕೊಂಡು ಅಟಾಮಿಕ್ ಆರ್ಬಿಟಲ್ಸ್ನ ನಾವು ಕಂಬೈನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಬೇಕು ಅಂದರೆ ದೋಸ್ ಅಟಾಮಿಕ್ ಆರ್ಬಿಟಲ್ಸ್ ಶುಡ್ ಹ್ಯಾವ್ ಸೇಮ್ ಎನರ್ಜಿ ಇರಬೇಕು. ನೆಕ್ಸ್ಟು ನಂಬರ್ ಅಟಾಮಿಕ್ ಆರ್ಬಿಟಲ್ ನಂಬರ್ ಎಷ್ಟಿರುತ್ತೋ ಅಷ್ಟೇ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಲ್ಸೋ ಡಿಸೈಡ್ಸ್ ದಿ ಶೇಪ್ ಆಫ್ ದಿ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಇದೆಲ್ಲ ಆದಾಗ ಹೇಗೆ ಕಂಬೈನ್ ಆಗುತ್ತೆ ಅಂದರೆ ದೇ ಗೋಯಿಂಗ್ ಟು ಕಂಬೈನ್ ಆನ್ ದಿ ಬೇಸಿಸ್ ಆಫ್ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್, LCAO ಅಂತ ಹೇಳ್ತಾರೆ, ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಸೊ ನೀವು ಏನು ಮಾಡ್ತೀರಾ ಅಂತಂದರೆ ಎಲೆಕ್ಟ್ರಾನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆ ಎಲೆಕ್ಟ್ರಾನ್ ಏನಿದೆಯಲ್ಲ ಡ್ಯುಯಲ್ ನೇಚರ್ ಇರುತ್ತೆ, ಪಾರ್ಟಿಕಲ್ ನೇಚರ್ ಇರುತ್ತೆ, ವೇವ್ ನೇಚರ್ ಇರುತ್ತೆ. ಸೊ ವೇವ್ ನೇಚರ್ ಏನಿರುತ್ತಲ್ಲ ಅದನ್ನು ಸೈ ಫಂಕ್ಷನ್ ವೇವ್ ಫಂಕ್ಷನ್ ಅಂತ ಹೇಳ್ತೀವಿ, ಅದರಿಂದ ಮೆನ್ಷನ್ ಮಾಡ್ತೀವಿ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಎಲೆಕ್ಟ್ರಾನ್ ಏನು ಮಾಡ್ತಾ ಇದ್ದೀನಿ ಇಟ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಆ್ಯಂಪ್ಲಿಟ್ಯೂಡ್ ಆಫ್ ದಿ ಎಲೆಕ್ಟ್ರಾನ್ಸ್ ಆರ್ ಸಿಂಪ್ಲೈಸ್ಡ್ ಬೈ ಸೈ ಅಂತ ಹೇಳ್ತಾರೆ, ವೇವ್ ಫಂಕ್ಷನ್ ಇದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ ನಾನು ವೇವ್ನ ಈ ಥರ ಕನ್ಸಿಡರ್ ಮಾಡಿಕೊಂಡ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ಎರಡು ಸೈಗಳಿರುತ್ತೆ, ಎರಡು ವೇವ್ ಫಂಕ್ಷನ್ ಇರುತ್ತೆ, ಒನ್ ಎಬೋ ದಿ ಪ್ಲೇನ್ ಆ್ಯಪ್ಟಿಟ್ಯೂಡ್ ಎಬೋ ದಿ ಆರಿಸಾಂಟಲ್ ಲೈನ್ ಇರುತ್ತೆ, ಇನ್ನೊಂದು ಬಿಲೋ ದಿ ಆರಿಸಾಂಟಲ್ ಲೈನ್ ಇರುತ್ತೆ. ಆ ಎರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನಿದೆಯಲ್ಲ ಅದನ್ನು ನಾವು ವೇವ್ ಫಂಕ್ಷನಿಂದ ಮೆನ್ಷನ್ ಮಾಡ್ತೀವಿ. ಸೊ ಈ ಲೀನಿಯರ್ ಕಾಂಬಿನೇಷನ್ ಆಗೋದು ಎರಡು ರೀತಿಯಲ್ಲಿ ಆಗ್ಬೋದು, ಒಂದು ಅಡಿಟಿವ್ ಆಗ್ಬೋದು, ಇನ್ನೊಂದು ಸಬ್ಟ್ರಾಕ್ಟಿವ್ ಆಗ್ಬೋದು. ಸೊ ನಿಮಗೆ ಗೊತ್ತಿದೆ ಅದೇನದು ಎಲೆಕ್ಟ್ರಾನ್ ಡ್ಯುಯಲ್ ನೇಚರ್ನ ತೊಗೊಂಡ್ರೆ ವೇವ್ ನೇಚರ್ನ ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ಟೂ ಲೋಬ್ಸ್, ಒನ್ ಎಬೋ ದಿ ಪ್ಲೇನ್ ಒನ್ ಎಬೋ ದಿ ಪ್ಲೇನ್ ಅದರ್ ಒನ್ ಬಿಲೋ ದಿ ಪ್ಲೇನ್. ಸೊ ಅವು ಓವರ್ ಲ್ಯಾಪಿಂಗ್ ಏನಾಗುತ್ತಲ್ಲ ಆ ಎರಡು ಓವರ್ ಲ್ಯಾಪಿಂಗ್ ಆಗುವಂಥದ್ದಕ್ಕೂ ಎರಡಕ್ಕೂ ಸೇಮ್ ಸೈಜ್ ಇದ್ದರೆ ಸೇಮ್ ಸೈನ್ಸ್ ಇದ್ದರೆ ಅದಕ್ಕೆ ಇನ್ ಫೇಸ್ ಅಂತ ಹೇಳ್ತೀವಿ. ಆ ಥರ ಓವರ್ ಲ್ಯಾಪಿಂಗ್ ನಾವೇನಂತ ಕರಿತೀವಿ ಅಡಿಟಿವ್ ಓವರ್ ಲ್ಯಾಪಿಂಗ್ ಅಂತ ಕರಿತೀವಿ ಅಥವಾ ಸಿಮೆಟ್ರಿಕಲ್ ಓವರ್ ಲ್ಯಾಪಿಂಗ್ ಅಂತ ಕರಿತೀವಿ. ದಿಸ್ ಟೈಪ್ ಆಫ್ ಓವರ್ ಲ್ಯಾಪಿಂಗ್ ಅಕ್ಕರ್ಸ್ ವೆನ್ ದ ಟೂ ಅಟಾಮಿಕ್ ಆರ್ಬಿಟಲ್ಸ್ ಹ್ಯಾವ್ ಸೇಮ್ ಸೈನ್ ಗಾಟ್ ಫಾರ್ ದೇರ್ ವೇವ್ ಫಂಕ್ಷನ್ಸ್, ದಟ್ ಈಸ್ ಟೂ ವೇವ್ಸ್ ಆರ್ ಇನ್ ಫೇಸ್, ಎರಡು ಒಂದೇ ಫೇಸಲ್ಲಿದ್ದಾಗ ಏನು ಕಂಬೈನ್ ಆದಾಗ ನನಗೆ
ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತಲ್ಲ, ಆ ಮಾಲಿಕ್ಯುಲರ್ ಆರ್ಬಿಟಲ್ಗೆ ನಾನು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀನಿ. ಮತ್ತೆ ಹೇಳ್ತೀನಿ, ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದು ಯಾವ ಥರ ಕಂಬೈನ್ ಆಗುತ್ತೆ, ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸಲ್ಲಿ ಕಂಬೈನ್ ಆಗುತ್ತೆ. ಆ ಲೀನಿಯರ್ ಕಾಂಬಿನೇಷನ್ ಎರಡು ಥರ ಆಗುತ್ತೆ, ಒಂದಕ್ಕೆ ಅಡಿಟಿವ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸಬ್ಟ್ರಾಕ್ಟಿವ್ ಅಂತ ಕರಿತೀವಿ. ಅಡಿಟಿವ್ ಅಂದ್ರೇನು, ಎರಡು ಸೈ ಫಂಕ್ಷನ್ಸ್ ಏನಿದೆಯಲ್ಲ, ಎರಡು ವೇವ್ ಫಂಕ್ಷನ್ಸ್ ಇದೆಯಲ್ಲ, ಎರಡೂ ವೇವ್ ಫಂಕ್ಷನ್ಗೆ ಒಂದೇ ಸೈನ್ ಇದ್ದಾಗ ಬರುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಅಡಿಟಿವ್ ಅಂತ ಕರಿತೀವಿ. ಸಬ್ಟ್ರಾಕ್ಟಿವ್ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತಲ್ಲ, ಆವಾಗ ಓವರ್ಲ್ಯಾಪಿಂಗ್ ಆದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸಬ್ಟ್ರಾಕ್ಟಿವ್ ಓವರ್ಲ್ಯಾಪಿಂಗ್ ಅಥವಾ ಅಸಿಮೆಟ್ರಿಕ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಇದಕ್ಕೆ ಔಟ್ ಆಫ್ ಫೇಸ್ ಅಂತ ಕರೀತಾರೆ, ಒಂದಕ್ಕೆ ಇನ್ ಫೇಸ್ ಅಂತಾರೆ, ಇನ್ನೊಂದಕ್ಕೆ ಔಟ್ ಫೇಸ್ ಅಂತಾರೆ. ಸೊ ಮೊದಲನೇದು ಏನಾಗ್ತಾ ಇದೆ, ಅಡಿಟಿವ್ ಆಗ್ತಾ ಇದೆ, ಎರಡು ವೇವ್ ಫಂಕ್ಷನ್ಸು ಸೇಮ್ ಡೈರೆಕ್ಷನಲ್ಲಿದೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಸೈನ್, ಹಂಗಾಗಿ ಅದು ಆ್ಯಡ್ ಆಗುತ್ತೆ, ಅದು ಆ್ಯಪ್ಟಿಟ್ಯೂಡು ದೊಡ್ಡದಾಗುತ್ತೆ. ಆದರೆ ಇಲ್ಲೇನಾಗ್ತಾ ಇದೆ, ಒಂದು ಪಾಸಿಟಿವ್ ಸೈನ್ ಇದೆ, ಇನ್ನೊಂದು ನೆಗೆಟಿವ್ ಸೈನ್ ಇದೆ, ಇಟ್ ಗೆಟ್ ಕ್ಯಾನ್ಸರ್ ಆ್ಯಂಡ್ ಆವಾಗ ಬರುತ್ತಲ್ಲ ಮಾಲಿಕ್ಯುಲರ್ ಆರ್ಬಿಟಲ್ಗೆ, ಅದಕ್ಕೆ ಏನಂತ ಕರಿತೀವಿ ನಾವು, ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಹಂಗಂದ್ರೆ ಏನು, ಈಗ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆದಾಗ ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೋ ಅಷ್ಟೇ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ ಅಂತ ಹೇಳಿದೆ. ಆ ಮಾಲಿಕ್ಯುಲರ್ ಆರ್ಬಿಟಲ್ಗೆ ಎರಡು ಥರ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ, ಒನ್ ಇಸ್ ಕಾಲ್ಡ್ ಆಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಅಥವಾ ಇಸ್ ಕಾಲ್ಡ್ ಆಸ್ ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಯಾವುದಕ್ಕೆ, ಯಾಕೆ ಅದನ್ನು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ ಅಂದರೆ, ದೇ ಆರ್ ಇನ್ ಫೇಸ್, ದೇ ಆರ್ ಅಡಿಟಿವ್ ಓವರ್ಲ್ಯಾಪಿಂಗ್ ಆಗುತ್ತೆ. ಇನ್ನೊಂದಕ್ಕೆ ಆ್ಯಂಟಿಬಾಂಡಿಂಗ್ ಅಂತ ಯಾಕೆ ಹೇಳ್ತಿದ್ರೆ, ಔಟ್ ಆಫ್ ಫೇಸ್ ಅಂತ ಹೇಳ್ತೀವಿ ಅಥವಾ ಅದಕ್ಕೆ ಸಬ್ಟ್ರಾಕ್ಟಿವ್ ಓವರ್ಲ್ಯಾಪಿಂಗ್ ಹೇಳ್ತೀವಿ. ಸೊ ಅದನ್ನು ನಾನು ಚಿತ್ರ ಪ್ರಕಾರ ತೋರಿಸ್ತಾ ಹೋಗ್ತೀನಿ ಅಂತಂದರೆ, ಈಗ ನನಗೆ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆದಾಗ ಎರಡು ಥರ ಆಗುತ್ತೆ ಅಂತ ಹೇಳಿದೆ ನಾನು. ಒಂದಕ್ಕೆ ಅಡಿಟಿವ್ ಅಂತ ಹೇಳಿದೆ, ಇನ್ನೊಂದಕ್ಕೆ ಸಬ್ಟ್ರಾಕ್ಟಿವ್ ಅಂತ ಹೇಳಿದೆ. ಸೊ ಅವೆರಡೂ ಸೈ ಫಂಕ್ಷನ್ ಅಂತ ಹೇಳಿದೆ, ವೇವ್ ಫಂಕ್ಷನ್ ಅಂತ ಹೇಳಿದೆ. ಸೊ ನಾನೀಗ ಇಲ್ಲಿ ಅಡಿಟಿವ್ ಅಂತ ತಗೊಳ್ತಾ ಇದ್ದೀನಿ, ಅದಕ್ಕೆ ಇನ್ಫೇಸ್ ಅಂತಲೂ ಕರೀತಾರೆ, ಸಿಮೆಟ್ರಿಕಲ್ ಓವರ್ಲ್ಯಾಪಿಂಗ್ ಅಂತಲೂ ಕರೀತಾರೆ. ಈಗ ನೋಡ್ಬಿಟ್ಟು ಎರಡು ಕಡೆಗೂ ನನಗೆ ಒಂದು ಸೈ ಎ ತೊಗೊಂಡಿದ್ದೀನಿ, ಒಂದು ಆಟಮ್ ಎ ತೊಗೊಂಡಿದ್ದೀನಿ, ಆಟಮ್ ಬಿ ತೊಗೊಂಡಿದ್ದೀನಿ, ಅವೆರಡೂ ವೇವ್ ಫಂಕ್ಷನ್ ತೊಗೊಂಡಿದ್ದೀನಿ. ಬೋತ್ ಆಫ್ ದೆಮ್ ಆರ್ ಇನ್ ಸೇಮ್ ಫೇಸ್, ಎರಡೂ ಒಂದೇ ಡೈರೆಕ್ಷನ್ಗಿದೆ, ಎರಡೂ ಒಂದೇ ಸೈನ್ ಕ್ಯಾರಿ ಮಾಡ್ತಾ ಇದೆ. ಸೊ ಆವಾಗ ಅದನ್ನು ಅಡಿಷನ್ ಮಾಡಿದಾಗ ನನಗೆ ಏನಾಗುತ್ತೆ, ಸೈ ಎ ಪ್ಲಸ್ ಸೈ ಬಿ ಬರುತ್ತೆ, ಬೋತ್ ಆಫ್ ದೆಮ್ ಆರ್ ಇನ್ ಫೇಸ್. ಸೊ ಅದಕ್ಕೆ ನಾನು ಏನಂತ ಕರಿತೀನಿ, ಅಡಿಟಿವ್ ಓವರ್ ರ್ಯಾಪಿಂಗ್ ಅಂತ ಕರಿತೀನಿ. ಈ ಥರ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತಲ್ಲ, ಅದಕ್ಕೆ ನಾನು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀನಿ. ಅದೇ ರೀತಿ ಈಗ ಇನ್ನೊಂದು ತೊಗೊಳ್ತಾ ಇದ್ದೀನಿ, ಸಬ್ಟ್ರಾಕ್ಟಿವ್ ಅಗೇನ್ ಎರಡು ಆ್ಯಟಮ್ ತೊಗೊಳ್ತಾ ಇದ್ದೀನಿ, ಎ ಆ್ಯಂಡ್ ಬಿ. ಎಗೆ ವೇವ್ ಫಂಕ್ಷನ್ ಏನು ಬರ್ತಲ್ಲ ಸೈ ಎ ಅಂತ ಕರಿತೀನಿ, ಬಿಗೆ ಏನು ವೇವ್ ಫಂಕ್ಷನ್ ಬರ್ತಲ್ಲ ಅದನ್ನು ಸೈ ಬಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ನೋಡಿ ಈಗ ಸೈ ಎ ಸೈ ಬಿ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್, ಎರಡು ಒಂದೇ ಡೈರೆಕ್ಷನ್ ಇಲ್ಲ, ದೇ ಗೋಯಿಂಗ್ ಟು ಕ್ಯಾರಿ ದಿ ಅಪೋಸಿಟ್ ಸೈನ್, ಅವಾಗ ಔಟ್ ಆಫ್ ದಿ ಫೇಸ್ ಇದೆ, ಅವೆರಡೂ ನಾನು ಕಂಬೈನ್ ಮಾಡಿದಾಗ ನನಗೆ ಏನೂ ಬರಲ್ಲ, ದೇ ಗೆಟ್ ಕ್ಯಾನ್ಸಲ್ಡ್. ಇಂಥದಕ್ಕೆ ಅಂತ ಕರಿತೀವಿ, ಸಬ್ಟ್ರಾಕ್ಟಿವ್ ಓವರ್ಲ್ಯಾಪಿಂಗ್ ಅಂತ ಕರಿತೀನಿ, ಇಲ್ಲಾಂದರೆ ಔಟ್ ಆಫ್ ದಿ ಫೇಸ್ ಅಂತ ಕರಿತೀನಿ, ಅಸಿಮೆಟ್ರಿಕಲ್ ಓವರ್ಲ್ಯಾಪಿಂಗ್ ಅಂತ ಕರಿತೀನಿ. ಅದೇ ನಾನು ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ಕೊಳ್ಳಿ, ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ, ಹೇಳಿದ್ನಲ್ಲ ದೇ ಗೋಯಿಂಗ್ ಟು ಹ್ಯಾವ್ ಸೈನ್ಸ್ ಅಂತ, ಒಂದಕ್ಕೆ ಪಾಸಿಟಿವ್ ಸೈನ್ ಅಂತ ಕರಿತೀನಿ, ಕೆಳಗಡೆದಕ್ಕೆ ನೆಗೆಟಿವ್ ಸೈನ್ ಅಂತ ಕರಿತೀನಿ. ಇಲ್ಲೇನಾಗ್ತಾ ಇದೆ, ಔಟ್ ಇನ್ ಫೇಸಲ್ಲಿ ಏನಾಗ್ತಾ ಇದೆ, ಎರಡೂ ಕಂಬೈನ್ ಆಗ್ತಾ ಇದೆ, ಎರಡೂ ಕಂಬೈನ್ ಆದಾಗ ನಿಮ್ಗೆ ಏನಾಗ್ತಾ ಇದೆ, ಅಡಿಟಿವ್ ಆಗ್ತಾ ಇದೆ. ಅದೇ ರೀತಿ ನಾನು ಸಬ್ಟ್ರಾಕ್ಟಿವ್ನ ತೊಗೊಂಡ್ರೆ, ಔಟ್ ಆಫ್ ದಿ ಫೇಸ್ನ ತೊಗೊಂಡ್ರೆ, ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ. ಇನ್ನೊಂದು ಕಡೆಗೆ ಏನು ಮಾಡಿದ್ದೀನಿ, ಇಲ್ಲಿ ಪಾಸಿಟಿವ್ ಆ ನೆಗೆಟಿವ್ ಇದೆ, ಇಟ್ ಗೆಟ್ ಕ್ಯಾನ್ಸಲ್ಡ್. ಆವಾಗ ನನಗೆ ಏನೇನು ಅಟಾಮಿಕ್ ಆರ್ಬಿಟಲ್ಸ್ಗೆ ಎನರ್ಜಿ ಇರೋ, ಅಂದರೆ ಎಲೆಕ್ಟ್ರಾನ್ಸು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಫಿಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈಚ್ ಮಾಲಿಕ್ಯುಲರ್ ಆರ್ಬಿಟಲ್ ಕ್ಯಾನ್ ಅಕಾಮಿಡೇಟ್ ಓನ್ಲಿ ಟೂ ಎಲೆಕ್ಟ್ರಾನ್ಸ್ ಆಫ್ ಹ್ಯಾವಿಂಗ್ ಅಪೋಸಿಟ್ ಸಿಮ್. ಪೌಲಿ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ನ ಅದು ಫಾಲೋ ಮಾಡುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ಸ್ನ ಇನ್ಕ್ರೀಸಿಂಗ್ ಆರ್ಡರ್ ಹಾಕಬೇಕು, ಒಂದಕ್ಕೆ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಅಕಾಮಿಡೇಟ್ ಈಚ್ ಆರ್ಬಿಟಲ್ ಕ್ಯಾನ್ ಅಕಾಮಿಡೇಟ್ ಓನ್ಲಿ ಟೂ ಎಲೆಕ್ಟ್ರಾನ್ ವೈಲ್ ಫಿಲ್ಲಿಂಗ್ ದಿ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಈಕ್ವಲ್ ಎನರ್ಜಿ, ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂಟಿಲ್ ಆಲ್ ಸಚ್ ಆರ್ಬಿಟಲ್ಸ್ ಆರ್ ಸಿಂಗ್ಲಿ ಆಕ್ಯುಪೈಡ್. ಒಂದು ಸುಳ್ಳು ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರ್ ಬರೀತಾ ಹೋದಾಗ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗಿದೆ, ಎರಡಕ್ಕೂ ಸೇಮ್ ಎನರ್ಜಿ ಇದ್ದಾಗ ಫಸ್ಟ್ ಅವೆರಡನ್ನು ಸಿಂಗ್ಲಿ ಫಿಲ್ಡ್ ಆಗಬೇಕು, ಆಮೇಲೆ ಅದು ಪೇರ್ ಆಗ್ತಾ ಹೋಗಬೇಕು. ಸೊ ನೀನು ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕಾದ್ರೆ ಅಕಾಮಿಡೇಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಮಾಲಿಕ್ಯುಲರ್ ಆರ್ಬಿಟಲ್ ಆಗಬೇಕು ಅಂದರೆ ಯು ಶುಡ್ ಫಾಲೋ ದಿ ಪೌಲಿ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. ಆರ್ಬಿಟಲ್ ಬರ್ತಾ ಹೋಗುತ್ತೆ. ಹಾಗಾದ್ರೆ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಗಬೇಕಾದ್ರೆ ಅಗೇನ್ ಕಂಡೀಷನ್ಸ್ ಏನಿರಬೇಕು? ನಾನು ಮುಂಚೆನೇ ಹೇಳಿದಂಗೆ ಅಟಾಮಿಕ್ ಆರ್ಬಿಟಲ್ಸ್ ಮಸ್ಟ್ ಹ್ಯಾವ್ ಸೇಮ್ ಎನರ್ಜಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಅಟಾಮಿಕ್ ಆರ್ಬಿಟಲ್ಸ್ಗೆ ಆಲ್ಮೋಸ್ಟ್ ಸೇಮ್ ಎನರ್ಜಿ ಇದ್ದರೆ ಮಾತ್ರ ಕಂಬೈನ್ ಆಗುತ್ತೆ, ಇಲ್ಲ ಅಂದರೆ ಕಂಬೈನ್ ಆಗಲ್ಲ.
ಸೊ ಈಗ ಒನ್ ಎಸ್ ಅಟಾಮಿಕ್ ಆರ್ಬಿಟಲ್ ಕೆನಾಟ್ ಕಂಬೈನ್ ವಿತ್ ಟೂ ಎಸ್ ಅಟಾಮಿಕ್ ಆರ್ಬಿಟಲ್, ಯಾಕೆಂದರೆ ಒನ್ ಎಸ್ಗೆ ಬೇರೆ ಎನರ್ಜಿ ಇದೆ, ಟೂ ಎಸ್ಗೆ ಬೇರೆ ಎನರ್ಜಿ ಇದೆ. ಸೊ ಒನ್ ಎಸ್ ಅಟಾಮಿಕ್ ಆರ್ಬಿಟಲ್ ಕೆನಾಟ್ ಕಂಬೈನ್ ವಿತ್ ಟೂ ಎಸ್ ಅಟಾಮಿಕ್ ಆರ್ಬಿಟಲ್, ದಿಸ್ ಮಸ್ಟ್ ಹ್ಯಾವ್ ಸೇಮ್ ಎನರ್ಜಿ. ಅದೇ ಥರ ಟು ಪಿ ಝಡ್ ಟೂ ಎಸ್ ಕಂಬೈನ್ ಆಗುತ್ತೆ, ಅದೇ ಬಟ್ ನಾಟ್ ಟು ಪಿ ಎಕ್ಸ್ ಟು ಪಿ ವೈ ಜೊತೆಗೆ ಟೂ ಎಸ್ ಕಂಬೈನ್ ಆಗಲ್ಲ. ಯಾಕೆ ಅಂದರೆ ಆ ಕಂಬೈನಿಂಗ್ ಆಗುವಂಥ ಅಟಾಮಿಕ್ ಆರ್ಬಿಟಲ್ಸ್ ಏನಿರ್ತಲ್ಲ, ದೇ ಶುಡ್ ಆಲ್ಸೋ ಹ್ಯಾವ್ ಸೇಮ್ ಸಿಮಿಟ್ರಿ ಅಬೌಟ್ ಇಂಟರ್ ಮಾಲಿಕ್ಯುಲರ್ ಆಕ್ಸಿಸ್. ಟು ಪಿ ಎಕ್ಸ್ ಟು ಪಿ ವೈ ಇದೆಯಲ್ಲ, ಅದಕ್ಕೆ ಆಕ್ಸಿಸ್ಸು ಚೇಂಜ್ ಆಗುತ್ತೆ, ಹಾಗಾಗಿ ಅವೆರಡು ಕಂಬೈನ್ ಆಗಲ್ಲ. ದೀಸ್ ಆರ್ ದಿ ಟೂ ಥಿಂಗ್ಸ್. ಒಂದು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಿರ್ತವಲ್ಲ, ಅಟಾಮಿಕ್ ಆರ್ಬಿಟಲ್ಸು ಸೇಮ್ ಎನರ್ಜಿ ಇರಬೇಕು, ಜೊತೆಗೆ ದೋಸ್ ಅಟಾಮಿಕ್ ಆರ್ಬಿಟಲ್ಸ್ ಶುಡ್ ಹ್ಯಾವ್ ಸೇಮ್ ಸಿಮಿಟ್ರಿ, ಅವಾಗಷ್ಟೇ ಲೀನಿಯರ್ ಕಾಂಬಿನೇಷನ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಸೊ ಅದಕ್ಕೋಸ್ಕರ ಒನ್ ಎಸ್ ಕೆನಾಟ್ ಕಂಬೈನ್ ವಿತ್ ಟೂ ಎಸ್ ಅಟಾಮಿಕ್ ಆರ್ಬಿಟಲ್ಸ್, ಅದೇ ಥರ ಟು ಪಿ ಝಡ್ ಟೂ ಎಸ್ ಕಂಬೈನ್ ಆಗುತ್ತೆ, ಟು ಪಿ ಎಕ್ಸ್ ಟು ಪಿ ವೈ ಡು ನಾಟ್ ಕಂಬೈನ್ ವಿತ್ ಟೂ ಎಕ್ಸ್ ಬಿಕಾಸ್ ಅವಕ್ಕೆ ಸೇಮ್ ಸಿಮಿಟ್ರಿ ಇರೋದಿಲ್ಲ. ಯಾಕೆ ಅಂದರೆ ಸೇಮ್ ಸಿಮಿಟ್ರಿ ಇತ್ತು, ಸೇಮ್ ಎನರ್ಜಿ ಇತ್ತು ಅಂದರೆ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗು ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಆದಾಗ ನನ್ನ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾದರೆ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ನ ಈಗ ನೋಡ್ತಾ ಹೋಗೋಣ. ಎಸ್ ಎಸ್ ಓವರ್ಲ್ಯಾಪಿಂಗ್ ತೊಗೊಳ್ಳೋಣ. ಸೊ ಎಸ್ ಸಿಮಿಟ್ರಿಕಲ್ ಆಗಿದೆ, ಅಡಿಟಿವ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳ. ಈಗ ಎರಡಕ್ಕೂ ಎರಡು ಸೇಮ್ ಸೈನ್ ಇರುವಂಥದ್ದು, ಒಂದು ಹೆಚ್ಚು ತೊಗೊಂಡಿದ್ದೀನಿ ಒನ್ ಎಸ್ಸು, ಇನ್ನೊಂದು ಹೆಚ್ಚು ತೊಗೊಂಡಿದ್ದೀನಿ ಒನ್ ಎಸ್ಸು, ಅದು ಪಾಸಿಟಿವ್ ಇದೆ. ಅವೆರಡು ಕಂಬೈನ್ ಆದಾಗ ಅದಕ್ಕೆ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪಿಂಗ್ ಅಂತೀವಿ, ಇನ್ ಫೇಸ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ, ಅಡಿಟಿವ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ, ಅಥವಾ ಸಿಮೆಟ್ರಿಕಲ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಆವಾಗ ನನಗೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ಎಚ್ ಅಂಡ್ ಎಚ್ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅಲ್ಲಿ ಅವೆರಡರ ಮಧ್ಯದಲ್ಲಿ ಪಾಸಿಟಿವ್ ಸೈನ್ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ ಇದೆ, ಜೊತೆಗೆ ಓರಿಯೆಂಟೇಷನ್ ಅಥವಾ ಸಿಮೆಟ್ರಿ ಸೇಮ್ ಇದೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ, ಕಂಬೈನ್ ಆದಾಗ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಅದೇ ರೀತಿ ಈಗ ಇಲ್ಲೇನು ಮಾಡ್ತಾ ಇದ್ದೀನಿ, ಇನ್ನೂ ಎರಡು ತೊಗೊಳ್ತಾ ಇದ್ದೀನಿ, ಬೋಥ್ ಆಫ್ ದೆಮ್ ಆರ್ ಇನ್ ಅಪೋಸಿಟ್ ಸೈನ್ಸ್ ಇದೆ, ದೇ ಆರ್ ಇನ್ ಡಿಫ್ರೆಂಟ್ ಸಿಮಿಟ್ರಿನಲ್ಲಿದೆ. ಆವಾಗ ಅದು ಒನ್ ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ, ಎರಡೂ ಕಂಬೈನ್ ಆದಾಗ ಡಿಸ್ಟ್ರಕ್ಟಿವ್ ಓವರ್ಲ್ಯಾಪಿಂಗ್ ಆಗುತ್ತೆ, ಸಬ್ಟ್ರಾಕ್ಟಿವ್ ಓವರ್ಲ್ಯಾಪಿಂಗ್ ಆಗುತ್ತೆ, ಔಟ್ ಆಫ್ ದಿ ಫೇಸ್ ಆಗುತ್ತೆ. ಆವಾಗ ನಿಮಗೆ ನೋಡಲ್ ಪ್ಲೇನ್ ಬಂದ್ಬಿಡುತ್ತೆ, ಈ ಕಡೆಗೆ ಒಂದು ಪಾಸಿಟಿವ್ ಇರುತ್ತೆ, ಆ ಕಡೆಗೆ ಒಂದು ಪಾಸಿಟಿವ್ ಇರುತ್ತೆ, ಅಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ, ಆ ಮಾಲಿಕ್ಯುಲರ್ ಆರ್ಬಿಟಲ್ದು ಶೇಪು ಬೇರೆ ಆಗಿರುತ್ತೆ. ಸೊ ಈ ಎರಡು ಅಡಿಟಿವ್ ಆಯಿತು ಅಂತಂದರೆ ಅದಕ್ಕೆ ಏನಂತ ಕರಿತೀನಿ ನಾನು, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀನಿ. ಸಬ್ಟ್ರಾಕ್ಟಿವ್ ಆಯಿತು ಅಂತಂದರೆ ಅಥವಾ ಡಿಸ್ಟ್ರಕ್ಟಿವ್ ಓವರ್ಲ್ಯಾಪಿಂಗ್ ಆಯಿತು ಅಂದರೆ ಅದನ್ನು ನಾನು ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದು ಎಸ್ ಆರ್ಬಿಟಲ್ದು ಆಯಿತು. ಅದೇ ರೀತಿ ಪಿ ಆರ್ಬಿಟಲ್ನ ತೊಗೊಳ್ಳೋಣ. ನಾನು ಮುಂಚೆನೇ ಹೇಳಿದೆ ಅದ್ರದ್ದು ಸಿಮೆಟ್ರಿ ಸೇಮ್ ಇರಬೇಕು, ಎನರ್ಜಿ ಸೇಮ್ ಇರಬೇಕು ಅಂತ. ನಾವು ಇಲ್ಲಿ ಪಿ ಎಕ್ಸ್ ಟು ಪಿ ಎಕ್ಸ್ ಟು ಪಿ ಎಕ್ಸ್ನ ಕಂಬೈನ್ ಮಾಡ್ತಾ ಇದ್ವಿ, ಅವಾಗ ಏನಾಗುತ್ತೆ ನನಗೆ ಎರಡು ಟೈಪ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಒನ್ ಇಸ್ ಕಾಲ್ಡ್ ಆಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಅದರ್ ಒನ್ ಇಸ್ ಕಾಲ್ಡ್ ಆಸ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ನ ನಾವು ಹಾಗೆ ಮೆನ್ಷನ್ ಮಾಡ್ತಾರೆ, ಆ್ಯಂಟಿ ಬಾಂಡಿಂಗ್ ಅಂದರೆ ಆ ಸ್ಟಿಚ್ ಮಾಡ್ತಿದ್ದ ಅದನ್ನು ಮೆನ್ಷನ್ ಮಾಡ್ತಾರೆ. ಸೊ ಇವೆರಡರ ಮಧ್ಯೆ ಏನಾಗ್ತಾ ಇದೆ, ಇಲ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ, ಕೆಳಗಡೆ ಇದಕ್ಕೆ ಸಿಗ್ಮಾ ಟು ಪಿ ಅಂತ ಕರಿತೀವಿ, ಮೇಲ್ಗಡೆ ಇದಕ್ಕೆ ಸಿಗ್ಮಾ ಸ್ಟಾರ್ ಟು ಪಿ ಅಂತ ಕರಿತೀವಿ. ಇಲ್ಲಿ ಅಟಾಮಿಕ್ ಆರ್ಬಿಟಲ್ಸು ಫಾರ್ಮೇಷನ್ ಆಗ್ತಾ ಇದೆ, ಕಂಬೈನ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ ಆಗ್ತಾ ಇದೆ. ಸೊ ಒಂದು ಅಡಿಟಿವ್ ಫಾರ್ಮಲ್ ಆಗ್ತಾ ಇದೆ, ಇನ್ನೊಂದು ಸಬ್ಟ್ರಾಕ್ಟಿವ್ ಫಾರ್ಮಲ್ ಆಗ್ತಾ ಇದೆ. ಅಡಿಟಿವ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಲೆಸ್ಸರ್ ಎನರ್ಜಿ ಇನ್ ಫೇಸ್ ಅಂತ ಕರಿತೀವಿ. ಅವಾಗ ನಿಮಗೆ ಅದ್ರದ್ದು ಶೇಪು ಇಲ್ಲಿ ತೋರಿಸೋ ಚಿತ್ರದಲ್ಲಿ ತೋರಿಸಿರೋ ಥರ ಇರುತ್ತೆ. ಔಟ್ ಆಫ್ ದಿ ಫೇಸ್ ಅಂತಂದರೆ ಸ್ಟಾರ್ ಆಗುತ್ತೆ, ನೋಡಲ್ ಪ್ಲೇನ್ ಬರುತ್ತೆ, ದಟ್ಸ್ ದ ವೇ ಯು ಗೋಯಿಂಗ್ ಹ್ಯಾವ್ ದಿ ಡಯಾಗ್ರಾಮ್. ಅದೇ ಥರ ಈಗ ನಾನು ಪೈ ಬಾಂಡ್ ಫಾರ್ಮೇಷನ್ ಯೋಚನೆ ಮಾಡ್ತಾ ಇದ್ದೀನಿ, ಟು ಪಿ ವೈ ಟು ಪಿ ವೈನ ತೊಗೊಳ್ತಾ ಇದ್ದೀನಿ, ಅವೆರಡು ಕಂಬೈನ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಅಗೇನ್ ಇನ್ ಫೇಸು ಔಟ್ ಫೇಸ್ ಆಗುತ್ತೆ. ಸೊ ಅವಾಗ ನಿಮಗೆ ಪೈ ಟು ಪಿ ಪೈ ಟು ಟು ಪಿ ಬರುತ್ತೆ, ಪೈ ಸ್ಟಾರ್ ಟು ಪಿ ಬರುತ್ತೆ. ಒನ್ ಇಸ್ ಕಾಲ್ಡ್ ಆಸ್ ಮಾಲಿಕ್ಯುಲರ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಅದರ್ ಇಸ್ ಕಾಲ್ಡ್ ಆಸ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಅಟಾಮಿಕ್ ಆರ್ಬಿಟಲ್ಸ್ ಹ್ಯಾವಿಂಗ್ ಸೇಮ್ ಎನರ್ಜಿ, ಹ್ಯಾವಿಂಗ್ ಸೇಮ್ ಸಿಮೆಟ್ರಿ, ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್ ಅಕಾರ್ಡಿಂಗ್ ಟು ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ಟೂ ಸೆಟ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್. ಒನ್ ಇಸ್ ಕಾಲ್ಡ್ ಆಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ವಿಚ್ ಗೋಯಿಂಗ್ ಟು ಹ್ಯಾವ್ ಲೆಸ್ಸರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅದರ್ ಇಸ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್ ವಿಚ್ ಇಸ್ ಕಾಲ್ಡ್ ಆಸ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಓಕೆ, ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಇಸ್ ಕಾಲ್ಡ್ ಆಸ್ ಸ್ಟೆಬಿಲೈಸೇಷನ್. ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಇಸ್ ಕಾಲ್ಡ್ ಆಸ್ ದಿ ಸ್ಟೆಬಿಲೈಸೇಷನ್. ಸೊ ನನಗೀಗ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ಅಟಾಮಿಕ್ ಆರ್ಬಿಟಲು ಮತ್ತು ಮಾಲಿಕ್ಯುಲರ್ ಆರ್ಬಿಟಲ್, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮಧ್ಯೆ ಏನು ಎನರ್ಜಿ ಇರುತ್ತಲ್ಲ, ಆ ಎನರ್ಜಿ ಏನಾಗುತ್ತೆ, ನಾನು ಮುಂಚೆನೇ ಹೇಳ್ದಂಗೆ ಈ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ನನಗೆ ಎರಡು ಸೆಟ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಒನ್ ಹ್ಯಾವಿಂಗ್ ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅದ ಒನ್ ಹ್ಯಾವಿಂಗ್ ದಿ ಲೋಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್. ಸೊ ಲೋಯರ್ ಎನರ್ಜಿ ಮತ್ತು ಆ ನನಗೆ ಮಧ್ಯದಲ್ಲಿ ಏನಿದೆಯಲ್ಲ ಅಟಾಮಿಕ್ ಆರ್ಬಿಟಲ್ದು ಏನು ಎನರ್ಜಿ ಇದೆಯಲ್ಲ, ಅಟಾಮಿಕ್ ಆರ್ಬಿಟಲ್ ಎನರ್ಜಿ ಮತ್ತು ಮಾಲಿಕ್ಯುಲರ್ ಆರ್ಬಿಟಲ್
ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮಧ್ಯೆ ಇರೋವಂಥ ಎನರ್ಜಿ ಡಿಫ್ರೆನ್ಸ್ ಏನಿದೆಯಲ್ಲ ಅದಕ್ಕೆ ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕರೀತಾರೆ. ಅದೇ ರೀತಿ ಮೇಲ್ಗಡೆ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಷನ್ ಆಗ್ತಾ ಇದೆ, ಅದಕ್ಕೂ ಮತ್ತೆ ಅಟಾಮಿಕ್ ಆರ್ಬಿಟಲ್ಗೆ ಇರೋವಂಥ ಎನರ್ಜಿ ಡಿಫ್ರೆನ್ಸ್ಗೆ ನಾನೇನಂತ ಕರಿತೀನಿ, ಡಿಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕರಿತೀನಿ. ಸೊ ಅವೆರಡೂ ಮಧ್ಯೆ ಇರೋ ಇಫ್ ದ ಕೆಮಿಕಲ್ ಬಾಂಡ್ ಇಸ್ ಫಾರ್ಮ್ಡ್, ಯಾವಾಗ ಕೆಮಿಕಲ್ ಬಾಂಡ್ ಆಗುತ್ತೆ, ಯಾಕೆಂದರೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಇಸ್ ಹೈಲಿ ಕಾಂಪ್ಲೆಕ್ಸ್ ವಿಚ್ ವಾಸ್ ಅನೇಬಲ್ ಟು ಆನ್ಸರ್ ಬೈ ದಿ ಲೂಬಿ ಸ್ಟ್ರಕ್ಚರ್ ಆ್ಯಂಡ್ ಆಲ್ಸೋ ಅನೇಬಲ್ ಟು ಆನ್ಸರ್ ಬೈ ದಿ ವಿಬಿಟಿ. ಅವ್ರು ಓವರ್ಲ್ಯಾಪಿಂಗ್ ಆಗುತ್ತೆ ಅಂತ ಹೇಳಿದ್ರು ವಿಬಿಟಿ, ಆದರೆ ಹೇಗೆ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ. ದಿಸ್ ಥಿಯರಿ ಸಕ್ಸಸ್ಫುಲಿ ಎಕ್ಸ್ಪ್ಲೈನ್ಸ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಕೋವಲೆಂಟ್ ಬಾಂಡ್ ದಟ್ ಇಸ್ ಅ ಸಿಗ್ಮಾ ಬಾಂಡ್ ಇಸ್ ಫಾರ್ಮ್ಡ್ ಆರ್ ಪೈ ಬಾಂಡ್ ಇಸ್ ಫಾರ್ಮ್ ಓನ್ಲಿ ವೆನ್ ದಿ ಸ್ಟೆಬಿಲೈಸೇಷನ್ ಎನರ್ಜಿ ಇಸ್ ಮೋರ್ ದ್ಯಾನ್ ದಟ್ ಆಫ್ ದಿ ಡಿಸ್ಟೆಬಿಲೈಸೇಷನ್ ಎನರ್ಜಿ. ಸೊ ಕೋವಲೆಂಟ್ ಬಾಂಡ್ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂದರೆ ದ ಎನರ್ಜಿ ಡಿಫ್ರೆನ್ಸ್ ಏನಿದೆಯಲ್ಲ ಮಾಲಿಕ್ಯುಲರ್ ಆರ್ಬಿಟಲ್ಗೂ ಅಟಾಮಿಕ್ ಆರ್ಬಿಟಲ್ಗೂ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ಗಿನ್ನ ಕಡಿಮೆ ಇದ್ದರೆ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಅದಕ್ಕೂ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಗಿರುವಂಥ ಎನರ್ಜಿಗೂ ಅಟಾಮಿಕ್ ಆರ್ಬಿಟಲ್ಗಿರುವ ಎನರ್ಜಿಗೂ ಆ ಎನರ್ಜಿ ಡಿಫ್ರೆನ್ಸ್ ಇದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅದೇ ರೀತಿ ಔಟ್ ಆಫ್ ದಿ ಫೇಸ್ ಆಯಿತು ಅಂದರೆ ದೋಸ್ ಮಾಲಿಕ್ಯುಲರ್ ಆರ್ಬಿಟಲ್ ವಿಲ್ ಗೋಯಿಂಗ್ ಟು ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಆ ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಗೆ ಇರುವಂಥ ಎನರ್ಜಿ ಮತ್ತು ಅಟಾಮಿಕ್ ಆರ್ಬಿಟಲ್ಗೆ ಇರುವಂಥ ಎನರ್ಜಿ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಡಿಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕರಿತೀವಿ. ಡಿಸ್ಟೆಬಿಲೈಸೇಷನ್ ಎನರ್ಜಿ ಯಾವಾಗೂ ಕಡಿಮೆ ಇರಬೇಕು, ಸ್ಟೆಬಿಲೈಸೇಷನ್ ಎನರ್ಜಿ ಜಾಸ್ತಿ ಇರಬೇಕು. ಸ್ಟೆಬಿಲೈಸೇಷನ್ ಎನರ್ಜಿ ಶುಡ್ ಬಿ ಮೋರ್ ದ್ಯಾನ್ ದಟ್ ಆಫ್ ದಿ ಡಿಸ್ಟೆಬಿಲೈಸೇಷನ್ ಎನರ್ಜಿ, ದೆನ್ ಓನ್ಲಿ ದ ಕೋವಲೆಂಟ್ ಬಾಂಡ್ ಫಾರ್ಮ್ಸ್, ಅದರ್ವೈಸ್ ಕೋವಲೆಂಟ್ ಬಾಂಡ್ ಡಸ್ ನಾಟ್ ಫಾರ್ಮ್. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಹ್ಯಾವ್ ಲೆಸ್ ಎನರ್ಜಿ ದ್ಯಾನ್ ದಟ್ ಆಫ್ ಅಟಾಮಿಕ್ ಆರ್ಬಿಟಲ್, ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ವಿಲ್ ಗೋಯಿಂಗ್ ಟು ಹ್ಯಾವ್ ಮೋರ್ ಎನರ್ಜಿ ದ್ಯಾನ್ ದಟ್ ಆಫ್ ಅಟಾಮಿಕ್ ಆರ್ಬಿಟಲ್. ಒಂದು ಇನ್ ಫೇಸ್ ಇದೆ, ಇನ್ನೊಂದು ಔಟ್ ಫೇಸ್ ಇದೆ. ನಾನು ಮುಂಚೆನೆ ಹೇಳಿದಂಗೆ ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಡಿಸೈಡ್ಸ್ ದ ಶೇಪ್ ಆಫ್ ದಿ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಯಾವ ಥರ ಶೇಪಲ್ಲಿ ಬರುತ್ತೆ ಅಂದರೆ ದಟ್ ಡಿಪೆಂಡ್ಸ್ ದ ಶೇಪ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್ಸ್. ಸೊ ಅಟಾಮಿಕ್ ಆರ್ಬಿಟಲ್ ಈಗ 1s 1s ತೊಗೊಂಡ್ರೆ ಅಟಾಮಿಕ್ ಆರ್ಬಿಟಲ್ಸ್ ಆ ಥರ ಇರುತ್ತೆ, ಪಿ ತೊಗೊಂಡ್ರೆ ಈ ಥರ ಇರುತ್ತೆ, ಕೆನ್ ಹ್ಯಾವ್ ಶೋನ್ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಅಂಡ್ ಆಲ್ಸೋ ಪೈ ಬಾಂಡ್ ಫಾರ್ಮೇಷನ್. ಸೊ ಅಟಾಮಿಕ್ ಆರ್ಬಿಟಲ್ಸು ಬೇರೆ ಆದಾಗ ಅದರದ್ದು ಶೇಪ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಇಫ್ ದಟ್ ಇಸ್ ಅ ಕೇಸ್, ವಾಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್? ನಾನು ಎರಡು ಥರ ಹೇಳ್ತಾ ಇದ್ದೀನಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ ಅಂತ. ಒನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅದರ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೆಸರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್. ಹಾಗಾದರೆ ಮಾಲಿಕ್ಯುಲರ್ ಆರ್ಬಿಟಲ್ಗೂ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ನ ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟ್ಗೂ ಇರೋವಂಥ ಡಿಫ್ರೆನ್ಸ್ ಏನು? ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮ್ಡ್ ಬೈ ದಿ ಅಡಿಟಿವ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಇದು ಇಸ್ ಫಾರ್ಮ್ ಬೈ ದಿ ಸಬ್ಟ್ರಾಕ್ಟಿವ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಇದರಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ವಿಚ್ ಇಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ವಿಲ್ ಗೋಯಿಂಗ್ ಟು ಲೆಸ್ಸರ್ ಎನರ್ಜಿ ದ್ಯಾನ್ ದಟ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್, ದೇರ್ ಫೋರ್ ದೇ ಆರ್ ಸ್ಟೇಬಲ್. ಸೊ ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ತೊಗೊಂಡ್ರೆ ದೇ ಗೋಯಿಂಗ್ ಟು ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ದೇರ್ ಫೋರ್ ದೇ ಆರ್ ಅನ್ಸ್ಟೇಬಲ್. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಇಸ್ ಹೈ ಇನ್ ದಿ ಕೇಸ್ ಆಫ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಅಂದರೆ ನಾನು ಚಿತ್ರದಲ್ಲಿ ತೋರಿಸ್ತೀನಿ ಎಲೆಕ್ಟ್ರಾನ್ ಡೆನ್ಸಿಟಿ ಏನಿದೆಯಲ್ಲ ಅದು ಈ ಥರ ಆಗುತ್ತೆ ಅಂತ. ಇಲ್ಲಿ ಆ್ಯಂಟಿಬಾಂಡಿಂಗ್ ಅಂದರೆ ನೋಡಲ್ ಪ್ಲೇಟ್ ಬರುತ್ತೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಇಸ್ ಲೋ, ಇದು ಲೋ ಇದೆ, ಇದು ಐ ಇದೆ. ಇಲ್ಲಿ ನೋಡಲ್ ಪ್ಲೇಟ್ ಬರುತ್ತೆ, ವೇರಾಸ್ ಅಲ್ಲಿ ಏನಾಗುತ್ತೆ ಕಂಪ್ಲೀಟಾಗಿ ಬಾಂಡಿಂಗಲ್ಲಿ ಕಂಪ್ಲೀಟಾಗಿ ಅದು ಇರ್ತಾ ಹೋಗುತ್ತೆ. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಇಸ್ ಡಿಸಿಗ್ನೇಟೆಡ್ ಬೈ ಸಿಗ್ಮಾ ಪೈ ಡೆಲ್ಟಾ ಆ ಥರ ಮಾಡ್ತಾರೆ. ಆ್ಯಂಟಿಬಾಂಡಿಂಗ್ಗೆ ತೋರಿಸೋದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಒಂದು ಬಾಂಡಿಂಗು ಇನ್ನೊಂದು ಆ್ಯಂಟಿಬಾಂಡಿಂಗ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ಎಸ್ ಆರ್ಬಿಟಲ್ದಾಯಿತು. ಅದೇ ರೀತಿ ಪಿ ಆರ್ಬಿಟಲ್ನ ತೊಗೊಳ್ಳೋಣ. ನಾನು ಮುಂಚೆನೇ ಹೇಳಿದೆ ಅದರದ್ದು ಸಿಮೆಟ್ರಿ ಸೇಮ್ ಇರಬೇಕು, ಎನರ್ಜಿ ಸೇಮ್ ಇರಬೇಕು ಅಂತ. ನಾವು ಇಲ್ಲಿ ಪಿ ಎಕ್ಸ್ ಟು ಪಿ ಎಕ್ಸ್ನ ಕಂಬೈನ್ ಮಾಡ್ತಾ ಇದ್ದೀವಿ, ಅವಾಗ ಏನಾಗುತ್ತೆ ನನಗೆ ಎರಡು ಟೈಪ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಒನ್ ಇಸ್ ಕಾಲ್ಡ್ ಆಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಅದರ್ ಒನ್ ಇಸ್ ಕಾಲ್ಡ್ ಆಸ್ ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ನ ನಾವು ಹಾಗೆ ಮೆನ್ಷನ್ ಮಾಡ್ತಾರೆ, ಆ್ಯಂಟಿಬಾಂಡಿಂಗ್ ಅಂದರೆ ಆಸ್ಟ್ರಿಚ್ ಮಾರ್ಕಿಂದ ಅದನ್ನು ಮೆನ್ಷನ್ ಮಾಡ್ತಾರೆ. ಸೊ ಇವೆರಡರ ಮಧ್ಯೆ ಏನಾಗ್ತಾ ಇದೆ, ಇಲ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ, ಕೆಳಗಡೆ ಇದಕ್ಕೆ ಸಿಗ್ಮಾ 2p ಅಂತ ಕರಿತೀವಿ, ಮೇಲ್ಗಡೆ ಇದಕ್ಕೆ ಸಿಗ್ಮಾ ಸ್ಟಾರ್ 2p ಅಂತ ಕರಿತೀವಿ. ಇಲ್ಲಿ ಅಟಾಮಿಕ್ ಆರ್ಬಿಟಲ್ಸು ಫಾರ್ಮೇಷನ್ ಆಗ್ತಾ ಇದೆ, ಕಂಬೈನ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ ಆಗ್ತಾ ಇದೆ. ಸೊ ಒಂದು ಅಡಿಟಿವ್ ಫಾರ್ಮಲ್ ಆಗ್ತಾ ಇದೆ, ಇನ್ನೊಂದು ಸಬ್ಟ್ರಾಕ್ಟಿವ್ ಫಾರ್ಮಲ್ ಆಗ್ತಾ ಇದೆ. ಅಡಿಟಿವ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಲೆಸ್ಸರ್ ಎನರ್ಜಿ ಇನ್ ಫೇಸ್ ಅಂತ ಕರಿತೀವಿ. ಅವಾಗ ನಿಮಗೆ ಯಾವುದ್ರದ್ದು ಶೇಪು ಇಲ್ಲಿ ತೋರಿಸೋ ಚಿತ್ರದಲ್ಲಿ ತೋರಿಸಿರೋ ಥರ ಇರುತ್ತೆ. ಔಟ್ ಆಫ್ ದಿ ಫೇಸ್ ಅಂತಂದರೆ ಸ್ಟಾರ್ ಆಗುತ್ತೆ, ನೋಡಲ್ ಪ್ಲೇನ್ ಬರುತ್ತೆ, ದಟ್ಸ್ ದ ವೇ ಯು ಆರ್ ಗೋಯಿಂಗ್.
ಯಾವ್ದು ಬೇಕಾದ್ರೂ ಇರ್ಬೋದು. ಯಾಕೆ ನಾನು ಮುಂಚೆನೆ ಹೇಳ್ದಂಗೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಸಕ್ಸಸ್ಫುಲಿ ಎಕ್ಸ್ಪ್ಲೈನ್ ಆಲ್ ದಿ ಕ್ವಶನ್ಸ್ ರೈಸ್ಡ್ ಫಾರ್ ದಿ ಕೋವಲೆಂಟ್ ಬಾಂಡ್. ಸೊ ಬಾಂಡ್ ಆರ್ಡರ್ ನನಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಕರೆಕ್ಟಾಗಿ, ಇಟ್ ಗಿವ್ಸ್ ಮಿ ದಿ ಕಂಪ್ಲೀಟ್ ಪಿಕ್ಚರ್ ವೆದರ್ ದಟ್ ಬಾಂಡ್ ಇಸ್ ಫಾರ್ಮ್ಡ್ ಆರ್ ನಾಟ್, ಮೇ ಫಾರ್ಮ್ ಆರ್ ನಾಟ್ ಅನ್ನೋದನ್ನು ನನಗೆ ಕರೆಕ್ಟಾಗಿ ಪಿಕ್ಚರ್ ಕೊಡ್ತಾ ಹೋಗುತ್ತೆ. ನನಗೆ ಮುಂಚೆನೆ ಹೇಳಿದೆ ಬಾಂಡ್ ಆರ್ಡರ್ ಕ್ಯಾನ್ ಗಿವ್ ಮಿ ದಿ ಇಟ್ ಮೇ ಬಿ ಎ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಫ್ರ್ಯಾಕ್ಷನ್ ಇರ್ಬೋದು, ಝೀರೋ ಇರ್ಬೋದು. ಇಫ್ ದ ಬಾಂಡ್ ಆರ್ಡರ್ ಇಸ್ ಪಾಸಿಟಿವ್ ದಟ್ ಈಸ್ ಗ್ರೇಟರ್ ದ್ಯಾನ್ ಝೀರೋ ದೆನ್ ಬಾಂಡ್ ಎಕ್ಸಿಸ್ಟ್, ಇಲ್ಲಾಂದರೆ ಆ ಬಾಂಡ್ ಎಕ್ಸಿಸ್ಟ್ ಆಗಲ್ಲ. ಅಗೇನ್ ಎನ್ ಬಿ ಇಸ್ ಗ್ರೇಟರ್ ದ್ಯಾನ್ ಎನ್ ಎ, ಸ್ಟೇಬಲ್ ಇರುತ್ತೆ, ಬಾಂಡ್ ಎಕ್ಸಿಸ್ಟ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಆಯಿತು ಅಂದರೆ ಅನ್ಸ್ಟೇಬಲ್ ಆಗುತ್ತೆ, ಬಾಂಡ್ ಎಕ್ಸಿಸ್ಟ್ ಆಗಲ್ಲ. ಝೀರೋ ಆಯಿತು ಅಂತಂದರೆ ಅವಾಗ ಅದು ಅನ್ಸ್ಟೇಬಲ್. ಸೊ ನಮಗೆ ಕೊಟ್ಟಿರುವಂಥ ಮಾಲಿಕ್ಯೂಲು ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ನಾನು ಈಸಿಯಾಗಿ ತಿಳ್ಕೋಬೋದು. ದಿಸ್ ಇಸ್ ಒನ್. ಅಗೇನ್ ಇಟ್ ಆಲ್ಸೋ ಗಿವ್ಸ್ ಮಿ ದಿ ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದಿ ಮಾಲಿಕ್ಯೂಲ್, ಎಷ್ಟು ಕೋವಲೆಂಟ್ ಬಾಂಡ್ ಪ್ರೆಸೆಂಟ್ ಆಗಿದೆ ಮಾಲಿಕ್ಯೂಲಲ್ಲಿ ಅನ್ನೋದನ್ನು ನನಗೆ ಅದು ಹೇಳ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿನೂ ಅದು ಹೇಳ್ತಾ ಹೋಗುತ್ತೆ. ಅಗೇನ್ ಇಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಾಂಡ್ ಲೆಂತ್ ಮತ್ತು ಬಾಂಡ್ ಆರ್ಡರ್ ಬಗ್ಗೆನೂ ನನಗೆ ಅದೇನಾಗುತ್ತೆ ಕ್ಲಿಯರ್ ಪಿಕ್ಚರ್ನ ಕೊಡ್ತಾ ಹೋಗುತ್ತೆ. ಹೈಯರ್ ದಿ ಬಾಂಡ್ ಆರ್ಡರ್ ಲೆಸ್ ಇಸ್ ದಿ ಬಾಂಡ್ ಲೆಂತ್, ಹೈಯರ್ ದಿ ಬಾಂಡ್ ಆರ್ಡರ್ ಸ್ಟ್ರಾಂಗರ್ ದಿ ಬಾಂಡ್. ಸೊ ಬಾಂಡ್ ಆರ್ಡರ್ ಜಾಸ್ತಿ ಆದಂಗೆ ಓವರ್ ಲ್ಯಾಪಿಂಗ್ ಜಾಸ್ತಿ ಆಗುತ್ತೆ, ಓವರ್ ಲ್ಯಾಪಿಂಗ್ ಜಾಸ್ತಿ ಆದಂಗೆ ಬಾಂಡ್ಸ್ ಸ್ಟ್ರಾಂಗ್ ಆಗುತ್ತೆ, ಬಾಂಡ್ಸ್ ಸ್ಟ್ರಾಂಗ್ ಆಯಿತು ಅಂದರೆ ಬಾಂಡ್ ಎನರ್ಜಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ದೀಸ್ ಆರ್ ದಿ ಕಾನ್ಸೆಪ್ಟ್ ಐ ಕ್ಯಾನ್ ಈಸಿಲಿ ಎಕ್ಸ್ಪ್ಲೈನ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನು ಹೇಳುತ್ತೆ, ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಹೇಗೆ ಕಂಬೈನ್ ಆಗುತ್ತೆ, ದೇ ಗೋಯಿಂಗ್ ಟು ಕಂಬೈನ್ ಅಕಾರ್ಡಿಂಗ್ ಟು ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಹಂಗೆ ಕಂಬೈನ್ ಆದಾಗ ಇಟ್ ಮೇ ಬಿ ಅಡಿಟಿವ್ ಆರ್ ಇಟ್ ಮೇ ಬಿ ಸಬ್ಟ್ರಾಕ್ಟಿವ್. ಸೊ ಅಡಿಟಿವ್ ಅಂತಂದ್ರೆ ಏನು, ಇಟ್ ಗೋಯಿಂಗ್ ಟು ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಲೀಡ್ಸ್ ಟು ದಿ ಔಟ್ ಆಫ್ ದಿ ಫೇಸ್ ಅಥವಾ ಸಬ್ಟ್ರಾಕ್ಟಿವ್ ಓವರ್ ಲ್ಯಾಪಿಂಗ್. ಸೊ ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರ್ತಲ್ಲ ಅಷ್ಟೇ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಒನ್ ಈಸ್ ಗೋಯಿಂಗ್ ಟು ಹ್ಯಾವ್ ಐಯನ್ ಎನರ್ಜಿ, ಅದರ್ ಒನ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ. ದೆನ್ ವೆನ್ ಯು ಅಕಾಮಡೇಟ್ ದಿ ಎಲೆಕ್ಟ್ರಾನ್ಸ್ ಇನ್ ದೋಸ್ ಮಾಲಿಕ್ಯುಲರ್ ಆರ್ಬಿಟಲ್, ಇಟ್ ಗಿವ್ಸ್ ದ ಡಿಫ್ರೆನ್ಸ್, ಹಾಫ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಎಲೆಕ್ಟ್ರಾನ್ಸ್ ಗಿವ್ ಮಿ ದಿ ಐಡಿಯಾ ಅಂಡ್ ದಟ್ ಫ್ಯಾಕ್ಟರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಎ ಬಾಂಡ್ ಆರ್ಡರ್. ಸೊ ಬಾಂಡ್ ಆರ್ಡರ್ ಗಿವ್ಸ್ ಮಿ ದಿ ಇನ್ಫಾರ್ಮೇಷನ್ ಎಬೌಟ್ ದಟ್ ಬಾಂಡ್ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ಇನ್ಫಾರ್ಮೇಷನ್ ಕೊಡುತ್ತೆ, ಅದರದ್ದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇನ್ಫಾರ್ಮೇಷನ್ ಕೊಡುತ್ತೆ, ಅದರದ್ದು ಬಾಂಡ್ ಲೆಂತ್ ಇನ್ಫಾರ್ಮೇಷನ್ ಕೊಡುತ್ತೆ, ಬಾಂಡ್ ಎನರ್ಜಿ ಇನ್ಫಾರ್ಮೇಷನ್ನ ಕೊಡುತ್ತೆ, ಎಷ್ಟು ನಂಬರ್ ಆಫ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ ಅಂತ ಹೇಳುತ್ತೆ. ಸೊ ನಾನು ಮುಂದೆ ಎಪಿಸೋಡ್ಗಳಲ್ಲಿ ನಾನು ಹೌ ಟು ರೈಟ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ಸ್ಟ್ರಕ್ಚರ್ ಬೇಸ್ಡ್ ಆನ್ ಆಲ್ ದೀಸ್ ಪ್ಯಾರಾಮೀಟರ್ಸನ್ನು ಹೇಳ್ತೀನಿ. ಇಲ್ಲ ಅಂದರೆ ಇದು ಲೆಂತಿ ಆಗ್ತಾ ಇದೆ ವಿಡಿಯೋ, ಹಂಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ದಟ್ ಐಲ್ ಎಕ್ಸ್ಪ್ಲೈನ್ ದಿ ನೆಕ್ಸ್ಟ್. ಈ ರೀತಿಯಾಗಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನು ಮಾಡ್ತು ಸಕ್ಸಸ್ಫುಲ್ಲಾಗಿ, ಏನೇನು ಅಬ್ಜೆಕ್ಷನ್ಸ್ ಇತ್ತು, ಏನೇನು ಔಟ್ಕಮ್ಸ್ ಇತ್ತು, ಏನೇನು ಡ್ರಾಬ್ಯಾಕ್ಸ್ ಇತ್ತು, ಅದನ್ನೆಲ್ಲನೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತು. ಹಾಗಾಗಿ ಈ ಥಿಯರಿ ಈಗ ಕೋವಲೆಂಟ್ ಬಾಂಡಿಂಗ್ನ ಪರ್ಫೆಕ್ಟಾಗಿ ಯಾವ ರೀತಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಕೊಡ್ತು. ಆ ಥಿಯರಿಗೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು, ಗುಡ್ ಲಕ್.